ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನ ನಿವೇಶನ ಅಂತ ಏನು ಸರ್ಕಾರ ಗೊತ್ತು ಮಾಡಿತ್ತು, ಸರ್ಕಾರ ಮತ್ತು ಶಾಸಕರು ಸುಮಾರು ವರ್ಷಗಳಿಂದ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಈ ಜಾಗವನ್ನು ಗುರುತಿಸಿ ಸುಮಾರು ವರ್ಷಗಳಿಂದ ಇಲ್ಲಿ ಒಂದು ಭವ್ಯವಾದ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಏನು ಎಲ್ಲಾ ದಲಿತ ಸಂಘಟನೆಗಳು ಅಂಬೇಡ್ಕರ್ ಅಭಿಮಾನಿಗಳು ಕನಸನ್ನು ಒತ್ತಿದ್ರು, ಆ ಕನಸನ್ನ ಇವತ್ತು ನಮ್ಮ ನೆಚ್ಚಿನ ಶಾಸಕರು ಬಂಗಾರಪೇಟೆ ಅಭಿವೃದ್ಧಿ ಅಧಿಕಾರರಾದಂತ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಈ ದಿವಸ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳೊಂದಿಗೆ ಈ ದಿವಸ ಗುದ್ದಲಿ ಪೂಜೆಯನ್ನು ಶಂಕುಸ್ಥಾಪನೆಯನ್ನು ಮಾಡಲಿಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬರುದಿನಿಂದ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದರೊಟ್ಟಿಗೆ ಎಲ್ಲ ಮುಂಚೂಣಿಯ ಎಲ್ಲ ಘಟಕಗಳ ದಲಿತ ಮುಖಂಡರಿಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪುರಸಭಾ ಸದಸ್ಯರಿಗೂ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳಿಗೂ ಕೂಡ ಸ್ವಾಗತವನ್ನು ಬಯಸಿ ಈ ಗುದ್ದಲಿ ಪೂಜೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇವೆ. ಏನು ಬಂಗಾರಪೇಟೆಯ ಒಂದು ಇತಿಹಾಸವನ್ನು ನಿರ್ಮಿಸಲಿಕ್ಕೆ ಬೇರೆ ಎಲ್ಲೂ ಇಲ್ಲದಂತ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು, ಅದು ಸ್ಪೆಷಲ್ ಆಗಿರಬೇಕು, ಬೇರೆ ಒಂದು ಹೊಸ ವಿನ್ಯಾಸವನ್ನ ಮಾಡಿಸ್ಕೊಂಡು ಸ್ವಂತ ಕಾಳಜಿಯಿಂದ ಎಷ್ಟೋ ಒತ್ತಡಗಳಿದ್ರು ಕೂಡ ಈ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬಾರದು, ಎಲ್ಲಾದರೂ ಆಚೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಂತ ಸುಮಾರಷ್ಟು ಜನ ಅಂಬೇಡ್ಕರ್ ಅಭಿಮಾನಿ ವಿರೋಧಿಗಳು ಒತ್ತು ಇದು ಮಾಡಿದ್ರು ಕೂಡ ಒಟ್ಟು ಬಿಡದೆ ನಮ್ಮ ಶಾಸಕರು ಮತ್ತು ಸರ್ಕಾರ ಇವತ್ತು ಹೋರಾಟದ ಸಂಘಟನೆ ಎಲ್ಲ ಮುಖಂಡರು ಕೂಡ ಇವತ್ತು ಅವರ ಪ್ರತಿಫಲ ಕೋರ್ಟ್ ಆದೇಶ ಮಾಡಿದೆ. ಇದೇ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ಅಂಬೇಡ್ಕರ್ ಅಭಿಮಾನಿಗಳಿಗೆಲ್ರಿಗೂ ಅನುಕೂಲ ಆಗಲಿ ಅಂತ ನಿನ್ನೆ ಕೋರ್ಟ್ ಆದೇಶ ಮಾಡಿದೆ. ಆದೇಶದ ಅನುಸಾರ ಇವತ್ತು ಗುದ್ದಲಿ ಪೂಜೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಜೈ ಭೀಮ್, ಎಲ್ರಿಗೂ ಒಳ್ಳೇದಾಗಲಿ. ಈಗ ನಮ್ಮ ಉದ್ದೇಶಿಸಿ ಅರಿ ಒಂದ್ ನಿಮಿಷ ಪೂಜೆ ಆಗಕ್ ಮೊದ್ಲು ಈ ಒಂದು ವಿನ್ಯಾಸವನ್ನ ಮತ್ತು ಅದರ ಒಂದು ಪರಿಚಯದವನ್ನ ನಮ್ಮ ಶಾಸಕರು ಹೇಳ್ಬೇಕಾಗಿ ವಿನಂತಿ. ಸಮಯ ನೀವು ಈ ಕಡೆ ಬನ್ನಿ, ಒಂದು ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್. ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಾಲೂಕು ಮಟ್ಟದ 2 ಕೋಟಿ ರೂಪಾಯಿ ವೆಚ್ಚದ ಒಂದು ಅಂಬೇಡ್ಕರ್ ಭವನ ನಿರ್ಮಾಣದಲ್ಲಿ ಭಾಗವಹಿಸ್ತಕ್ಕಂಥ 200 ಲಕ್ಷ ಈ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಗೌರವಯುತ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು, ಸಮುದಾಯದ ಮುಖಂಡರು ಆಗಿರ್ತಕ್ಕಂಥ ಸಂತ ಗೋವಿಂದರಾಜರವರೇ, ಪುರಸಭಾ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯ ಆಗಿರ್ತಕ್ಕಂಥ ರತ್ನಮ್ರವರೇ, ಅಮರಾವತಿ ಸದಸ್ಯರಾಗಿರ್ತಕ್ಕಂಥ ರೇಣುಕಮ್ಮರ್ ಅವರೇ, ಆಜಮ್ ಅವರೇ, ಈ ಒಂದು ಭವನ ಜಾಗ ಮಂಜೂರು ಮಾಡಲೇಬೇಕು. ಆ ಜಾಗ ಮಂಜೂರು ಮಾಡಿದಾದ ನಂತರ ಭವನ ಕಟ್ಟಲಿಕ್ಕೆ ತೊಂದರೆ ಮಾಡುವ ಸಂದರ್ಭದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳು, ದಲಿತ ಮುಖಂಡರು, ಅಂಬೇಡ್ಕರ್ ಅಭಿಮಾನಿಗಳು ಕೂಡ ಹೋರಾಟ ಮಾಡಿ ಇವತ್ತು ಗುದ್ದಲಿ ಪೂಜೆಗೆ ಕಾರ್ಯಕರ್ತನಾಗಿರ್ತಕ್ಕಂಥ ಉಡಿತಳ್ಳಿ ವೆಂಕಟೇಶ್ ಅವರೇ, ರಮೇಶ್ ಅವರೇ, ಅಣ್ಣಾದೊರೆ ಅವರೇ, ನಮ್ಮ ಕುಡಸಿಯಂದವರೇ, ಆನಂದ್ ಅವರೇ, ನಮ್ಮ ಮದಿವಣ್ಣನವರೇ, ಮತ್ತು ರವಿ ಅವರೇ, ರವಿ ಅವರೇ, ಸಿ ಜೆ ನಾಗರಾಜ್ ಅವರೇ, ರಘು ಅವರೇ, ಯಲ್ಲಪ್ಪನವರೇ, ಕುಪೇಂದ್ರ ಅವರೇ, ವೆಂಕಟರಮಣಪ್ಪನವರೇ, ನಾಗರಾಜ್ ಅವರೇ, ರಾಮಪ್ಪನವರೇ, ಶ್ರೀನಿವಾಸ್ ಅವರೇ, ಸೀನಣ್ಣ ಅವರೇ, ಜೀವಿಕಾ ರಾಮಚಂದ್ರನ್ ಅವರೇ, ಮಂದರಾಜನ್ ಅವರೇ, ನಮ್ಮ ಅರುಣಾಚಲ ಮನೇಂದ್ರ ಅವರೇ, ಗುಲ್ಜಾರ್ ಅವರೇ, ಅಬೀದ್ ಅವರೇ, ನಮ್ಮ
ನಾರಾಯಣ ಸಮಾಧಿಯಾಗಿ ರೇವಣ್ಣಾದಿಯಾಗಿ ನಮ್ಮ ಅಲ್ಲ ಗೌಸ್ ಗೊತ್ತು ಇನ್ನೇ ಆಯ್ತು ನೋಡಿದೆ ನಮ್ಮ ಗೌಸ್ ಆದಿಯಾಗಿ ಹಿಂದೆ ಶ್ರೀನಿವಾಸ್ ಹುಡುಕ್ತಾ ಇದ್ದೀನಿ ನಾನು ಶ್ರೀನಿವಾಸ್ ಆದಿಯಾಗಿ ಅಂಬರೀಶ್ ಆದಿಯಾಗಿ ರಾಮರೆಡ್ಡಿ ಆದಿಯಾಗಿ ಮಹದೇವಣ್ಣ ಟಿಪ್ಪ ಮಹದೇವ ಆದಿಯಾಗಿ ನಮ್ಮ ರೈತ ಸಂಘದ ಮುಖಂಡರು ಮತ್ತು ಕಾರ್ಡಳ್ಳಿ ಗ್ರಾಮದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀನಿವಾಸ್ ಆದಿಯಾಗಿ ಕುಪೇಂದ್ರ ಅವರು ನಾರಾಯಣಪ್ಪನವರು ಕಲಾವಿದ ಯಲ್ಲಪ್ಪನವರು ಕೌಸರ್ ಗೋವಿಂದರವರು ಅಣ್ಣಾದೊರೆ ಅವರು ರಘು ರಘು ಹೇಳಿದೆ ರಾಜ ಇದ್ದಾರೆ ರಾಮಪ್ಪ ಇದ್ದಾರೆ ಮುಕ್ಕುದ ರಮೇಶ ಇದ್ದಾರೆ ನಮ್ಮ ಸಗಿರಲ್ ರಮೇಶ ಇದ್ದಾರೆ ಆಮೇಲೆ ನಮ್ಮ ಪಾರ್ಥಾರ್ಥಿ ಕೌಸರಾಗಿರ್ತಕ್ಕಂಥ ಪ್ರಶಾಂತ್ ಇದ್ದಾರೆ ನಮ್ಮ ದೇವಕುಮಾರ್ ಇದ್ದಾರೆ ಐತಾನಹಳ್ಳಿ ಮಂಜುನಾಥ್ ಇವರೆ ದೇವಸೀರ ಹೇಳಿದೆ ಪ್ರಸನ್ನ ಕುಮಾರ್ ವಕೀಲರು ಇದ್ದಾರೆ ವಿಶೇಷವಾಗಿ ವಕೀಲರು ಇದ್ದಾರೆ ಬಂಧುಗಳೇ ಇವತ್ತು ಬಹಳ ದಯಮಾಡಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ತುರ್ತು ಭಾಗವಹಿಸಿರ್ತಕ್ಕಂಥ ಚಿಕ್ಕಗನಹಳ್ಳಿಯ ಮಾಜಿ ಅಧ್ಯಕ್ಷ ಹರೀಶ್ ಆದಿಯಾಗಿ ತಿಮ್ಮಪ್ಪ ಆದಿಯಾಗಿ ಇಲ್ಲಿ ಪ್ರಸನ್ನ ಆದಿಯಾಗಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳೇ ಸ್ನೇಹಿತರೆ ಮತ್ತು ಮಿತ್ರರೇ ಇವತ್ತು ಬಹುಶಃ ಬಂಗಾರಪಡೆ ಇತಿಹಾಸದಲ್ಲಿ ಬಹಳ ಉತ್ತಮವಾದ ಸಂತೋಷ ದಿನ ಅಂತ ನಾನಾದರೂ ಕೂಡ ಭಾವಿಸಿದೆ ಹೇಗಪ್ಪ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಅನೇಕ ಕಡೆಗಳಲ್ಲಿ ಕೂಡ ಒಂದೇ ಕಡೆ ಜಿಲ್ಲೆಯಲ್ಲಿ ಒಂದೇ ಕಡೆ ಒಂದು ಅಂಬೇಡ್ಕರ್ ಭವನ ಆಗಿಬಿಟ್ರೆ ಈ ಒಂದು ಕೆಜಿಎಫ್ ಅಲ್ಲೇ ಅರ್ಧಂಬರ್ಧ ಮಾಡಿದ್ರು ಅದು ಪೂರ್ತಿ ಆಗಿಲ್ಲ ಅದನ್ನು ಹೊರತುಪಡಿಸಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ತಾಲೂಕು ಮಟ್ಟದಲ್ಲಿ ದೊಡ್ಡ ಅಂಬೇಡ್ಕರ್ ಭವನ ಆಗಲಿಲ್ಲ ಆ ಅಂಬೇಡ್ಕರ್ ಭವನ ಆಗಬೇಕು ಸ್ಥಳ ಬೇಕು ಅಂತೇಳಿ ಸುಮಾರು 25 ವರ್ಷಗಳಿಂದ ಕೂಡ ತಾಲೂಕಿನ ದಲಿತ ಸಂಘಟನೆಗಳು ದಲಿತ ಮುಖಂಡರು ಅಂಬೇಡ್ಕರ್ ಅಭಿಮಾನಿಗಳು ದಲಿತ ಪರ ಹೋರಾಟಗಾರರು ಇವತ್ತು ಹೋರಾಟವನ್ನು ಮಾಡ್ತಾ ಹೋರಾಟವನ್ನು ಮಾಡ್ತಾ ಬಹಳಷ್ಟು ಕಾಲ ಕೂಡ ಅವರು ಅನೇಕ ರೀತಿಯ ಹೋರಾಟಗಳನ್ನು ಮಾಡಿದ್ರು ಈ ಸ್ಥಳದಲ್ಲೇ ನಮ್ಮ ಹೃದಯ ಭಾಗದಲ್ಲೇ ಅಂಬೇಡ್ಕರ್ ಅವರನ್ನ ಸ್ಥಳವನ್ನು ಕೊಡಲೇಬೇಕು ಅಂತೇಳಿ ಪಟ್ಟಿಡಿದು ಅನೇಕ ಮುಖಂಡರು ಕೂಡ ಅಂದು ಬಂದು ಈ ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಒಂದು ನಾಮಫಲಗಳಾಗಿರ್ತಕ್ಕಂಥ ಕಲ್ಲನ್ನು ಕೂಡ ನೆಟ್ಟು ಇದಾದ ನಂತರ ನಾನು ಶಾಸಕನಾದ ಮೇಲೆ ನನ್ನ ಮೇಲೆ ಕೂಡ ಒತ್ತಡ ತಂದು ನೀವೇನಾದರೂ ಮಾಡಿ ನಮಗೆ ಗೊತ್ತಿಲ್ಲ ಈ ಸ್ಥಳವನ್ನು ಅಂಬೇಡ್ಕರ್ ಉಳಿಸ್ಕೊಡ್ಬೇಕು ಅಂತ ಹೇಳಿದ್ರು ಪ್ರಕೃತವಾಗಿ ಅಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ರು ಸಮಾಜ ಕಲ್ಯಾಣ ಸೇರತಕ್ಕಂಥ ಆನಂದಿದ್ರು ಇವರೊಟ್ಟಿಗೆ ತೋಟಗಾರಿಕಾ ಮಂತ್ರಿಗಳಾಗಿದ್ದಂತಹ ಶಿವಶಂಕರಪ್ಪನವರನ್ನ ನಾನು ಭೇಟಿ ಮಾಡಿ ಇವತ್ತು ಈ ಸ್ಥಳ ಪೂರ್ತಿ ಕೂಡ ಹಿಂದೆ 1962ನೇ ಇಸ್ವಿಯಲ್ಲಿ ಈ ಎಂಟೈರ್ ಪ್ರದೇಶ ಬಂದು 750 ಅಡಿಗಳ ಜಾಗ ಪುರಸಭೆ ಸ್ವತ್ತು ಅಂತೇಳಿ ನಮ್ಮ ಪುರಸಭೆಯಲ್ಲಿ ದಾಖಲಾಗಿದೆ ಪುರಸಭೆಯಲ್ಲಿ ಅಸೆಸ್ಮೆಂಟ್ ರಿಜಿಸ್ಟರ್ ದಾಖಲಾದ್ಮೇಲೆ ಸ್ವತ್ತು ನಮ್ಮದೇನೆ ಅದಾದ ನಂತರ ಈ ಸ್ಥಳದಲ್ಲಿ ಕರಣ ಸಂಘ ಬೇಕು ಅಂತೇಳಿ 78ನೇ ಇಸ್ವಿಯಲ್ಲಿ 50 ಅಡಿಗಳನ್ನ ಕರಣ ಸಂಘ ಮಂಜೂರು ಮಾಡಿಸ್ಕೊಂಡು ಅದಾದ ನಂತರ ಹಾಸ್ಟೆಲ್ ಕಟ್ಟಬೇಕು ಅಂತೇಳಿ ಒಂದು ಸುಮಾರು ಜಾಗವನ್ನು ಮಂಜೂರು ಮಾಡಿಸ್ಕೊಂಡ್ರು ಮತ್ತೆ ನಮ್ಮ ಮೈನಾರಿಟಿ ಹಾಸ್ಟೆಲ್ ಜಾಗ ಬೇಕು ಅಂತೇಳಿ ಅದು ಕೂಡ ಸರ್ಕಾರದಲ್ಲೇನೆ ಮಂಜೂರಾಯಿತು ಇನ್ನು ಉಳಿಕೆ ಜಾಗವನ್ನ ಹಾರ್ಟಿಕಲ್ಚರ್ ಇಲಾಖೆಗೆ ಸುಮಾರು 77,000 ಅಡಿಗಳು ಹಾರ್ಟಿಕಲ್ಚರ್ ಇಲಾಖೆಗೆ ಅಂತೇಳಿ ಸರ್ಕಾರ ಮಂಜೂರು ಮಾಡಿತ್ತು ನಾವು ತೋಟಗಾರಿಕೆ ಸಚಿವರಿಗೆ ಮನವಿ ಮಾಡಿ ಇಷ್ಟು ಜಾಗ ನಿಮಗೆ ಅಗತ್ಯ ಇಲ್ಲ ನಿಮ್ಮ ಕಚೇರಿಗೆ ಎಷ್ಟು ಬೇಕೋ ಆ ಜಾಗ ಅವರು ಇಟ್ಕೊಂಡು ಸುಮಾರು 50,000 ಅಡಿಗಳು ಅಂದ್ರೆ 1 ಎಕರೆ 10 ಗುಂಟೆ ಪ್ರದೇಶ ನಮಗೆ ಕೊಡಲೇಬೇಕು ಅಂತೇಳಿ ನಾವು ಅವತ್ತು ಆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಮಂತ್ರಿಗಳ ಮೇಲೆ ಒತ್ತಡ ತಂದಾಗ
ಈ ಒಂದು ರಾಜ್ಯ ಮಟ್ಟದ ಸಭೆ ಇದೆ ಆರ್ಟಿಕಲ್ಸ್ ಕಮಿಟಿಯಲ್ಲಿ ಸುಮಾರು 18 ಜನ ಐಎಎಸ್ ಅಧಿಕಾರಿಗಳ ಒಂದು ತಂಡ ಇದೆ ಆ ತಂಡ ಸಭೆಯಲ್ಲಿ ಮಂಡಿಸಿ ಈ ಆರ್ಟಿಕಲ್ಸ್ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆಗೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಚಂದ್ರ ಸರ್ಕಾರ ಆದೇಶವನ್ನು ಕೊಟ್ಟು ಮಂಜೂರು ಮಾಡಿ ಅವತ್ತು ನಾವೆಲ್ಲ ಕೂಡ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ಅಭಿಮಾನಿಗಳು ಸಂತೋಷವಾಗಿ ನಾವೆಲ್ಲವನ್ನು ಕೂಡ ಸ್ಥಳ ನಮ್ಮದೇ ಅಂತ ಸ್ವೀಕಾರ ಮಾಡಿ ಇವತ್ತು ನಾವೇ ಸ್ಥಳದಲ್ಲಿದ್ದೇವೆ ಪುರಸಭಾ ದಾಖಲೆಯಲ್ಲಿ ಕೂಡ ಒಬ್ಬಟ್ಟು ಕೆರೆ ನಿವೇಶನ ಅಂತ ಇದೆ ಪುರಸಭೆ ದಾಖಲೆಗಳಲ್ಲಿ 62ನೇ ಎಸ್ಪಿಯಲ್ಲಿ ಒಬ್ಬಟ್ಟು ಕೆರೆ ಅಂತದ್ದು ನಾಮಾಂಕಿತ ಒಂದು ನಾಮ ನೇಚರ್ ಅದು ಅಂದ್ರೆ ಆ ಸ್ಥಳದ ಹೆಸರು ಇರಬಹುದು 150 ಒಬ್ಬಟ್ಟು ಕೆರೆ ಇರಬಹುದು ಇಲ್ಲ ಅಂತ ಹೇಳಲಿಲ್ಲ ಆ ಕೆರೆ ಸ್ವರೂಪ ಕಳ್ಕೊಂಡ ಮೇಲೆ ಖಾಲಿ ಸೈಟ್ ಆದ್ಮೇಲೆ ಇವತ್ತು ಮುನ್ಸಿಪಾಲ್ಟಿಯಲ್ಲಿ ಒಬ್ಬಟ್ಟು ಕೆರೆ ನಿವೇಶನ ಅಂತ ಸ್ಪಷ್ಟವಾಗಿದೆ 1962ನೇ ಇಸ್ವಿಯಲ್ಲಿ ನಿವೇಶನ ಆಗಬೇಕಾದ್ರೆ 1965ನೇ ಇಸ್ವಿಯಲ್ಲಿ ಪಾಣಿ ಕಾಫಿಗಳು ಹೊಸದಾಗಿ ತಯಾರಾಗಿತ್ತು ಆ ಸಮಯದಲ್ಲಿ ರೆವಿನ್ಯೂ ಇಲಾಖೆಯವರು ಅದನ್ನು ಒಬ್ಬಟ್ಟು ಕೆರೆ ಅಂತ ಬರ್ಕೊಂಡಿದ್ದಾರೆ ಅದರ ತಪ್ಪು ಯಾರ್ದು ಒಬ್ಬಟ್ಟು ಕೆರೆ ಅಂತ ಬರ್ಕೊಂಡ್ಮೇಲೆ 1975ನೇ ಇಸ್ವಿಯಿಂದ ಇಷ್ಟೆಲ್ಲ ಇಲಾಖೆಗಳು ಮಂಜೂರು ಆದರೂ ಕೂಡ ತಾಲೂಕು ಆಡಳಿತ ಏನ್ ಮಾಡ್ತಾ ಇತ್ತು ಕೆರೆ ಸಂರಕ್ಷಣೆ ಮಾಡಬೇಕಾಗಿತ್ತು ಆದರೆ ಸರ್ಕಾರ ನಮಗೆ ಸ್ಪಷ್ಟವಾದ ಆದೇಶ ಕೊಟ್ಟಾದ್ಮೇಲೆ ಆ ಸರ್ಕಾರ ಆದೇಶದಂತೆ ಸ್ಥಳ ಪರಿಶೀಲನೆ ಮಾಡಿ ನೀವು ಏನೇನು ಬೆಳವಣಿಗೆಗಳಾಗಿದೆ ಯಾರ್ಯಾರು ಸೊತ್ತಿದೆ ಅವರಿಗೆ ದಾಖಲೆ ಮಾಡಿಕೊಡಬೇಕಾದ್ದು ರೆವಿನ್ಯೂ ಅವರ ಕರ್ತವ್ಯ ಆಗಿದ್ರೂ ಕೂಡ ಇಷ್ಟು ವರ್ಷಗಳು ಬಂದಿದ್ದ ಎಲ್ಲಾ ತಹಸೀಲ್ದಾರರಿಗೆ ಕೂಡ ಯಾರೂ ಕೂಡ ಸರ್ಕಾರ ಆದೇಶಕ್ಕೆ ಗೌರವ ಕೊಟ್ಟು ಆ ಮಾತಿಗೆ ಬಂದಿಲ್ಲ ಇವತ್ತು ನಾವು ನಮ್ಮ ಸಂಘಟನೆಗಳ ಮುಖಂಡರು ಅಂಬೇಡ್ಕರ್ ಅಭಿಮಾನಿಗಳು ಒತ್ತಾಯ ಮಾಡಿದ್ರು ಸರ್ ನೀವು ಜಾಗ ಮಂಜೂರು ಮಾಡಿಸಿದ್ರಿ ಆಮೇಲೆ ಭವನ ಕಟ್ಟಲಿಲ್ಲ ಹಣ ಮಂಜೂರು ಮಾಡುತ್ತಿಲ್ಲ ಅಂತ ಒತ್ತಾಯ ಹಿಂದೆ ಒಂದ್ಸರಿ ಹಣ ಮಂಜೂರು ಮಾಡಿದ್ದೆ 1 ಕೋಟಿ ರೂಪಾಯಿಗಳು ಅದು ಸಾಕಾಗಿಲ್ಲ ಅಂತೇಳಿ ನಾನೇ ಒತ್ತಾಯ ಮಾಡಿದಾಗ ಹಣ ಮಾಡ್ಕೊಂಡ್ರಿ ಸರ್ಕಾರ ಬಂದ್ಮೇಲೆ ಮತ್ತೆ ನಾನು ಒತ್ತಾಯ ಮಾಡಿ ಇವತ್ತು 2 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸ್ಕೊಂಬಂದು ಕಳೆದ ಬಾರಿ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ಸಂಸ್ಥೆ ಸಭೆಯಿಂದ ನಾನು ಅನೌನ್ಸ್ ಮಾಡಿದೆ ಭವನ ಕಟ್ತೀವಿ ಅಂತ ಅದಕ್ಕೋಸ್ಕರ ಹೊಸದಾಗಿ ಭವನ ಹೀಗೆ ಬರಬೇಕು ಅಂತೇಳಿ ನಾನು 3D ಕೂಡ ಮಾಡಿಸಿ ಪ್ಲಾನ್ ಅನ್ನ ಎಸ್ಟಿಮೇಟ್ ಅನ್ನೆಲ್ಲ ಮಾಡಿಸಿ ನಿರ್ಮಿತಿ ಕೇಂದ್ರದವರಿಗೆ ವರ್ಕ್ ಆರ್ಡರ್ ಕೊಟ್ಟು ಪ್ರಾರಂಭ ಮಾಡಬೇಕು ಅಂದಾಗ ಬಂಗಾರಪೇಟೆ ತಾಲೂಕಿನ ತಹಸೀಲ್ದಾರ್ ಆಗಿರ್ತಕ್ಕಂಥ ದಯಾನಂದ್ ಅವರು ಈ ಭವನವನ್ನ ಏನಾದರೂ ಮಾಡಿ ನಿಲ್ಲಿಸಬೇಕು ಈ ದಲಿತರಿಗೆ ಅಂಬೇಡ್ಕರ್ ಅವರಿಗೆ ಇಂಥ ಉತ್ತಮ ಜಾಗ ಸಿಗಬಾರದು ಅಂತೇಳಿ ಅನೇಕ ಮುಖಂಡರ ಜೊತೆ ಹುನ್ನಾರವನ್ನು ನಡೆಸಿ ಏನಾದರೂ ಮಾಡಿ ಇದಕ್ಕೆ ತಡೆ ಒಡ್ಡಬೇಕು ನಾನು ಈ ಜಾಗವನ್ನ ಬೇರೆಯವರಿಗೆ ಬೇರೆ ಭೂಮಾಫಿಯಾಗಳಿಗೆ ನಾನು ಅದನ್ನ ಪರಭಾರೆ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅನೇಕ ನಾಯಕರ ಒಟ್ಟಿಗೆ ಸೇರಿಕೊಂಡು ಒಂದು ಷಡ್ಯಂತ್ರವನ್ನು ರೂಪಿಸಿ ಅವರೇ ಒಂದು ಅರ್ಜಿಯನ್ನು ಹಾಕಿಸಿ ಬೇರೆ ಕಡೆಯಿಂದ ಆ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿಸಿ ಆ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟು ಇಲ್ಲಿ ಕೆರೆ ಇದೆ ಕೆರೆಯಲ್ಲಿ ಒತ್ತುವರಿಯಾಗಿದೆ ಅಂತೇಳಿ ತಹಸೀಲ್ದಾರ್ ಅವರು ಉದ್ದೇಶಪೂರ್ವಕವಾಗಿ ತಪ್ಪು ಮಾಹಿತಿಯನ್ನು ನ್ಯಾಯಾಲಯ ಕೊಟ್ಟು ಇದಕ್ಕೆ ಸ್ಥೇತರ ಕೆಲಸವನ್ನು ಕೂಡ ಮಾಡಿದ್ರು ಇದಾದ ನಂತರ ಸ್ಟೇ ಬಂದ ನಂತರ ನಮ್ಮ ದಲಿತ ಮುಖಂಡ ಯಾರು ಸುಮ್ಮನೆ ಕೂರಲಿಲ್ಲ ಹೋರಾಟ ಮಾಡಿದ್ರು ನಮ್ಗೆ ಅನ್ಯಾಯ ಆಗಿದೆ ನಮಗೇನು ಸರ್ಕಾರ ಮಂಜೂರು ಮಾಡಿದೆ ಆ ಸ್ಥಳದಲ್ಲೇ ನಾವು ಭವನ ಕಟ್ಟಬೇಕು ಅಂತ ಹೋರಾಟ ಮಾಡಿ ಸನ್ಮಾನ್ಯ ಪ್ರಸನ್ನ ಕುಮಾರ್ ಅಂತ ವಕೀಲರು ನಮ್ಮ ಪ್ರತಿಭಾವಂತ ವಕೀಲರ ಮುಖಾಂತರ ಉಳಸ್ತಳ್ಳಿ ವೆಂಕಟೇಶ್ ಆದಿಯಾಗಿ ರಮೇಶ್ ಆದಿಯಾಗಿ ಎಲ್ಲ ಮುಖಂಡರು ಕೂಡ ಅವನ್ನ ಅಪ್ರೋಚ್ ಮಾಡಿ ನ್ಯಾಯಾಲಯದಲ್ಲಿ ನಮ್ಮ ದಾಖಲೆಗಳನ್ನ ಸಮರ್ಪಕವಾಗಿ ಒಪ್ಪಿಸಿ ಇವತ್ತು ನ್ಯಾಯಾಧೀಶರು ಸರ್ಕಾರ ಆದೇಶಕ್ಕೆ ಗೌರವ ಕೊಟ್ಟು ಈ ಒಂದು ಏನು
ಸ್ನೇಹಿತರು ತೆರವುಗೊಳಿಸಿ ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡಲಿಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಲೋಕಾಯುಕ್ತ ನ್ಯಾಯಮೂರ್ತಿಗಳಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ನಮ್ಮ ಉದ್ದೇಶ ಇಷ್ಟೇ, ಸರ್ಕಾರ ಕೊಟ್ಟಿದ್ರೆ ಒಬ್ಬ ತಹಶೀಲ್ದಾರ್ ಅಡ್ಡಿಪಡಿಸ್ತಾರೆ ಅಂದ್ರೆ ಸರ್ಕಾರ ಮೇಲ ಈ ತಹಶೀಲ್ದಾರ್ ಮೇಲ ನಮ್ಮನ್ನ ಪ್ರಶ್ನೆ ಹಾಕೋಬೇಕಾಗ್ತದೆ. ಇವತ್ತು ಈ ತಹಶೀಲ್ದಾರು ಸರ್ಕಾರ ಆದೇಶಗಳಿಗೆ, ಡಿಸಿ ಆದೇಶಗಳಿಗೆ, ಎಸಿ ಆದೇಶಗಳಿಗೆ ಯಾವುದೇ ಕಿಮ್ಮತ್ ಕೊಡೋದಿಲ್ಲ. ಇದೇ ಸ್ವಂತ ಸರ್ಕಾರ, ಯಾಕಂದ್ರೆ ಮುಖ್ಯಮಂತ್ರಿಗಳ ಕಾರ್ಯಾಲಯ ಇರತಕ್ಕಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಮಂಜುನಾಥ್ ಪ್ರಸಾದ್ ಅವರ ಸಂಬಂಧಿ ಆಗಿರೋದ್ರಿಂದ ನೇರವಾಗಿ ಅಲ್ಲಿಂದನೇ ಇದನ್ನ ತಾಲೂಕು ಆಡಳಿತವನ್ನ ಕಂಟ್ರೋಲ್ ಮಾಡ್ತಾ ಇರೋದ್ರಿಂದ ಇದನ್ನ ಏನಿದ್ರು ಕೂಡ ನೇರವಾಗಿ ಮುಖ್ಯಮಂತ್ರಿ ಕಚೇರಿ ಸಿಬ್ಬಂದಿ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾನೆ. ಬಹಳ ಜನ ನಮಗೆ ನಮ್ಮ ದಲಿತರ ಮುಖಂಡರು ಕೂಡ ತಪ್ಪು ದಾರಿಗೆ ಎಳೆಯುವಂತ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಬಹಳ ಚಾಣಕ್ಯನಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಗೆ 51,000 ಚದರಡಿ ಕೊಟ್ಟು ಪುರಸಭೆಯಲ್ಲಿ ನಮ್ಮ ಖಾತೆ ಇರಬೇಕಾದ್ರೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ದೇವರು ನಮ್ಮ ಕಡೆ ಇದ್ದಾನೆ, ಅಂಬೇಡ್ಕರ್ ಆಶೀರ್ವಾದ ನಮ್ಮ ಕಡೆ ಇದೆ. ಅಂಬೇಡ್ಕರ್ ಬರೆದಿರ್ತಕ್ಕಂತಹ ಸಂವಿಧಾನವನ್ನ ನಾವೆಲ್ಲ ನಂಬಿ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೂಡ ಅಧಿಕಾರಿಗಳನ್ನ ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ಯಾಕೆ ಇವತ್ತು ತುರ್ತಾಗಿ ಗುದ್ದಲಿ ಪೂಜೆಯನ್ನು ಮಾಡಬೇಕಾಯಿತು ಅಂದ್ರೆ, ಇವತ್ತು ಈ ಮನುಷ್ಯ ತಹಶೀಲ್ದಾರ್ ಅವರು ಅನೇಕ ಭೂಮಾಫಿಯವರೊಟ್ಟಿಗೆ ಇವತ್ತು ವಿಶ್ವಾಸವನ್ನು ಬೆಳೆಸಿಕೊಂಡು ಯಾವುದಾದ್ರೂ ರೀತಿಯಲ್ಲಿ ಸ್ಥಳವನ್ನು ಪಡ್ಕೋಬೇಕು ಅಂತೇಳಿ ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆ ಪ್ರಯತ್ನ ಯಾವ್ದಪ್ಪ ಅಂದ್ರೆ ಅದಕ್ಕೆ ತಾಜಾ ಉದಾಹರಣೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈ ದಲಿತ ಅಂಬೇಡ್ಕರ್ ಕಟ್ಟಲಿಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿ ಅನ್ನೋ ಮಾತನ್ನ ಇದು ನ್ಯಾಯಾಲಯದಲ್ಲಿ ಹೇಳ್ತಾನೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಆತ ಮನಸ್ಥಿತಿ ಹೇಗಿದೆ ಅಂತ. ಸರ್ಕಾರ ಕೊಟ್ಟಿರೋ ಜಾಗವನ್ನ ಒಬ್ಬ ತಹಶೀಲ್ದಾರ್ ಧಿಕ್ಕರಿಸಿ ಹೇಳ್ತಾನೆ ಸನ್ಮಾನ್ಯ ನ್ಯಾಯಾಧೀಶರಿಗೆ ಈ ಸರ್ಕಾರ ಈ ಜಾಗ ದಲಿತ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಪರ್ಯಾಯವಾದ ಜಾಗ ಕೊಡಿ, ಆ ಜಾಗ ನಾನೇ ಉಳಿಸ್ಕೋಬೇಕು ಅಂತ ಹೇಳ್ತಾನೆ. ಅಂದ್ರೆ ತಹಶೀಲ್ದಾರ್ ಅವರು ಸರ್ಕಾರಕ್ಕಿಂತ ಮೇಲ್ನವರ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಆ ವಿಚಾರ ಇಲ್ಲಿ ಬೇಡ ಇವತ್ತು. ಆದ್ರೆ ನಾನು ಒಂದು ಹೇಳ್ತೀನಿ, ಯಾವುದೇ ಅಧಿಕಾರಿ ಕುತಂತ್ರ ಮಾಡಿ ಅಂಬೇಡ್ಕರ್ ಭವನ ಕಡೆ ನಿಲ್ಲಿಸಬೇಕು ಅಂದ್ರೆ ಅದು ಸಾಧ್ಯವಾಗೋದಿಲ್ಲ. ನಾವು ಕೂಡ ಕಾನೂನಲ್ಲಿ ಮಾಡಲಿಕ್ಕೆ ಎಲ್ಲಾ ದಾಖಲೆಗಳು ಸಮರ್ಥ ಇದ್ದಾವೆ. ನಮ್ಮ ನಾಯಕರೆಲ್ಲರೂ ಕೂಡ ಸಮರ್ಥರಾಗಿದ್ದಾರೆ, ನಮ್ಮ ಮುಖಂಡರು ಎಲ್ಲ ಕೂಡ ಸಮರ್ಥರಾಗಿದ್ದಾರೆ. ಯಾರು ಅವಿದ್ಯಾವಂತರಲ್ಲ, ಯಾರು ಹಳೆ ಕಾಲ ಹೊಂದಿತ್ತು ಯಾವ ಸ್ವಂತ ಕಾಲ, ಇವತ್ತು ಆ ಕಾಲ ನಡೆಯೋದಿಲ್ಲ. ಇವತ್ತು ನಾವೆಲ್ಲ ಸೇರಿ ಇವತ್ತು ತುರ್ತಾಗಿ ಯಾಕೆ ಪೂಜೆ ಮಾಡ್ತಾ ಇದೀವಿ ಅನ್ನೋದಕ್ಕೆ ಇದನ್ನ ಹೇಳಬೇಕಾಯಿತು. ಕಿಡಿಗೇಡಿಗಳು ಮುಂದೆ ಕೂಡ ಈ ಕೆಲಸವನ್ನು ನಿಲ್ಲಿಸಬಹುದು ಅನ್ನೋ ಒಂದು ಆತಂಕದಿಂದ ನಾವು ತುರ್ತಾಗಿ ಇವತ್ತು ಈ ಪೂಜೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ದಾಖಲೆಗಳು ಎಲ್ಲವೂ ಸಮರ್ಪಕವಾಗಿದೆ, ಸಮಾಜ ಕಲ್ಯಾಣ ಎಲ್ಲ ಸಮರ್ಪಕವಾಗಿದೆ. 2 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಿಸಿದ್ದೇವೆ. ಕಾಮಗಾರಿಯನ್ನ ಕೋಲಾರ ನಿರ್ಮಿತಿ ಕೇಂದ್ರಕ್ಕೆ ವಹಿಸಲಾಗಿದೆ. ನಾಳೆಯಿಂದನೇ ಅವರು ಕಾಮಗಾರಿಯನ್ನ ಪ್ರಾರಂಭ ಮಾಡ್ತಾರೆ. ಸರ್ಕಾರದ ಪ್ರೋಟೋಕಾಲ್ ಇದ್ರೆ ಆ ಪ್ರೋಟೋಕಾಲ್ನಂತೆ ಮುಂದೆ ಅಧಿಕಾರಿಗಳು ಯಾವತ್ತು ಪೂಜೆ ಫಿಕ್ಸ್ ಮಾಡ್ತಾರೋ ಅವತ್ತು ನಾವೆಲ್ಲ ಕೂಡ ಭಾಗವಹಿಸಿ ತಯಾರಾಗಿದ್ದೇವೆ. ನಮ್ದೇನು ಅಭ್ಯಂತರ ಇಲ್ಲ, ನಾವು ಯಾರನ್ನು ಕೂಡ ಉದ್ದೇಶಪೂರ್ವಕವಾಗಿ ದೂರ ಇಡಬೇಕು ಅಂತ ಕಾರ್ಯಕ್ರಮ ಮಾಡ್ತಾ ಇಲ್ಲ, ನಮ್ಮಲ್ಲ ಭಾವನೆಯೂ ಇಲ್ಲ. ಇವತ್ತು ನಾವು ಈ ಕಾರಣಕ್ಕೋಸ್ಕರ ಯಾಕಂದ್ರೆ ಇವಾಗ ಈ ಸರ್ಕಾರ ಆರಿಸಿಕೊಂಡಿರ್ತಕ್ಕಂಥ ತಹಶೀಲ್ದಾರ್ ನಮ್ಗೆ ತೊಂದರೆ ಕೊಡ್ತಾ ಇದ್ದಾನೆ, ಮುಂದೆ ತೊಂದರೆ ಕೊಡಬಹುದು ಅನ್ನೋ ಒಂದು ಕಾರಣದಿಂದ ಇವತ್ತು ನಾವು ತುರ್ತಾಗಿ ಒಂದು ಗುದ್ದಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಪ್ರಾರ್ಥನೆ ಇಷ್ಟೇ, ನೀವೆಲ್ಲ ಸಹಕಾರ ಕೊಡಿ, ಇವತ್ತು ಈ ಜಾಗದಲ್ಲಿ ಒಂದು ಒಳ್ಳೆ ಭವನ ಆಗ್ತದೆ. ಇನ್ನೂ ಜಾಗ ಉಳಿಸಿದ್ದೇನೆ, ಆ ಜಾಗದ ಏನ್ ಮಾಡ್ಬೇಕಪ್ಪ ಅಂದ್ರೆ ಮುಂದೆ ಒಂದು ವಾಚನಾಲಯ, ಅದಾದ ನಂತರ ಮೇಲ್ಗಡೆ ಒಂದು 4-5 ರೂಮ್ಗಳನ್ನ ಹಾಕಿದಾಗ ಈ ಪರವರ್ಗದಿಂದ ಬರ್ತಕ್ಕಂತ ಸಮುದಾಯದ ಯಾರಾದ್ರೂ ಕೂಡ ರಾತ್ರಿ ಹೊತ್ತು ತಂಗಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಒಂದು ಕೋಚಿಂಗ್ ಸೆಂಟರ್ ಮಾಡಿದ್ರೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ವಿದ್ಯಾರ್ಥಿಗಳು ಕೂಡ
ಆ ಕೋಚಿಂಗ್ ಸೆಂಟರ್ ಅಲ್ಲಿ ಟ್ರೈನಿಂಗ್ ಮಾಡ್ಕೊಳ್ಳಕ್ಕೆ ಕೂಡ ಪದೇ ಪದೇ ಒಂದು ಸ್ಥಳ ಆಗ್ತದೆ. ಇವೆಲ್ಲವನ್ನು ಆಸೆ ಕೊಟ್ಟಿದ್ದೀನಿ. ಸುಮಾರು ನನ್ನ ಒಂದು ಅಂದಾಜು ಪಟ್ಟಿ 5 ಕೋಟಿ ರೂಪಾಯಿ, 2 ಕೋಟಿ ರೂಪಾಯಿ ಭವನ ಮಾತ್ರ ಆಗ್ತದೆ, ಇನ್ನು ಉಳಿದಂತೆ 3 ಕೋಟಿ ರೂಪಾಯಿಯಲ್ಲಿ ಮುಂದೆ ಅದನ್ನು ಮಂಜೂರು ಮಾಡಿಸಿ ಈ 1 ಎಕರೆ 8 ಗುಂಡೆ ಜಾಗವನ್ನ ಸಂಪೂರ್ಣವಾಗಿ ಅಂಬೇಡ್ಕರ್ ಅವರ ಒಂದು ಏನ್ ಭವನ ಇದೆ ಇದಕ್ಕೆ ಬಳಸ್ಕೋಬೇಕು ಅಂತ ನನ್ನ ಆಸೆ ಇದೆ. ನೀವೆಲ್ಲ ಕೂಡ ಸಹಕಾರ ಕೊಡ್ರಿ, ಆದಷ್ಟು ಬೇಗ ಈ ಕಾರ್ಯ ಮುಗಿಲಿ, ಎಲ್ಲರೂ ಒಳ್ಳೇದಾಗ್ಲಿ. ಕಾಂಟ್ರಾಕ್ಟ್ ಪ್ರಾರಂಭ ಮಾಡಿದ್ರೆ ನಾನು 6 ತಿಂಗಳು ಅಂತ ಹೇಳಿದ್ದೀನಿ, ಇನ್ನು ಬೇಗ ಕೊಡ್ಲಿಕ್ಕೆ ಕೂಡ ಪ್ರಯತ್ನ ಮಾಡೋಣ ನಮ್ಮ ಅಂತ ಹೇಳಿ ಇವತ್ತು ನೀವೆಲ್ಲ ಸಹಕಾರ ಕೊಟ್ಟಿದ್ದಕ್ಕಾಗಿ ಎಲ್ಲ ದಲಿತ ಸಂಘಗಳ ಸಮುದಾಯದ ಮುಖಂಡರುಗಳು, ದಲಿತ ನಾಯಕರು, ದಲಿತ ಹೋರಾಟಗಾರರು, ದಲಿತ ವಿವಿಧ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯದರ್ಶಿಗಳು, ಅಂಬೇಡ್ಕರ್ ಅಭಿಮಾನಿಗಳು, ಅಂಬೇಡ್ಕರ್ ಒಂದು ಜಾತಿ ಸೀಮಿತ ಅಂತವಲ್ಲ, ಎಲ್ಲ ಜಾತಿಯವರು ಬಂದಿದ್ದಾರೆ. ಮುಸ್ಲಿಮರಾದಿಯಾಗಿ, ಮದ್ಲಿಯರಾದಿಯಾಗಿ, ಒಕ್ಕಲಿಗರಾದಿಯಾಗಿ, ಲಿಂಗಾಯತರಾದಿಯಾಗಿ ಎಲ್ಲ ಇಲ್ಲಿ ಸಹಕಾರ ಕೊಟ್ಟಿದ್ದೀರಿ. ಸೊ ನಿಮ್ಮ ಸಹಕಾರಕ್ಕೆ, ಸಂಘಟನೆ ಹೋರಾಟಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಈ ಅಂಬೇಡ್ಕರ್ ಭವನ ವಿಚಾರದಲ್ಲಿ ರಾಜಕಾರಣ ಬೇಡ, ಈ ಒಂದು ಕಾರ್ಯವನ್ನು ನಾವೆಲ್ಲ ಸೇರಿ ಮುಗಿಸೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ಈ ಒಂದು ಶಂಕುಸ್ಥಾಪನೆಗೆ ತಾವು ಪೂಜೆಯನ್ನು ಪ್ರಾರಂಭ ಮಾಡಬಹುದು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿ ನನ್ನ ಮಾತನ್ನ ಮುಗಿಸ್ತೀನಿ. ಗಣೇಶ್ ಹಿಂದಕ್ಕೆ ಬರ, ಪೂಜೆ ಮಾಡ್ಲಿ ಬರ್ರ. ಶಂಕರ್ ಬೇಜಾರು ಬಿಡ್ತಾರೆ, ಹಿಂದೆ ಬಾ ಅಣ್ಣ, ಸ್ವಲ್ಪ ಹಿಂದೆ ಬರ್ರಣ್ಣ, ಹಿಂದೆ ಬರ್ರಣ್ಣ, ಪೂಜೆ ಆಗ್ಲೆ ಬಾಳೆಹಣ್ಣು ಕೊಡ್ತೀನಿ ಬರ. ಹರಿಷಾ ಪ್ರಿಯ ಅಡ್ಡ ಹಿಂದೆ ಹೋದ್ರೆ ಫೋಟೋ ಬರುತ್ತೆ. ಸ್ವಲ್ಪ ಹಿಂದೆ ಹೋಗ್ಬಿಟ್ರೆ ಎಲ್ಲ ಎಲ್ಲರೂ ಕವರ್ ಆಗ್ತಾರೆ. ಸ್ವಲ್ಪ ಎಲ್ಲ ಎಲ್ಲಪ್ಪ ಸ್ವಲ್ಪ ಎಲ್ರು ನಾವು ಹೆಂಗ್ ಕಳ್ಸಂಗೆ ಎಲ್ಲರೂ ಕವರ್ ಆಗ್ತಾರೆ. ನಿಂತ್ಕೊಂಡ್ರೆ ಎಲ್ಲರೂ ಯಾಕಪ್ಪ ತಳಾಡ್ತೀರಾ?
ರಾಜಕೀಯ ಬೇಡ ಈ ಅಂಬೇಡ್ಕರ್ ಭವನ ಇದು ಸಮುದಾಯದ ಭವನ ಇದು ಇದು ನನಗಾಗಿ ಮಾಡಲಿಲ್ಲ ನಾನು
ನನಗಾಗಿ ಮಾಡಲಿಲ್ಲ ನನ್ನ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿದ್ರು ತಹಸೀಲ್ದಾರ್ ಇದು ಗುಟ್ಟಿಸ್ಕೊಂಡ್ಬಿಟ್ಟಿದ್ದಾನೆ ಆ ಸಂಘಟನೆಗಳೆಲ್ಲ ಮಾರಾಟ ಆಗ್ಬಿಟ್ಟಿದೆ ಎಳುಬಿಳಿಂಗಿಗಳು ಎಳುಬಿಳಿದ ನಾಲಿಗೆಗಳು ಅಂತ ಏನೇನೋ ಗ್ರೂಪ್ಗಳಲ್ಲಿ ನನ್ನ ಮೇಲೆಲ್ಲ ಹಾಕುದು ನಾನು ಕಾಯ್ತಾ ಇದ್ದೆ ಯಾಕೆ ಕಾಯ್ತಾ ಇದ್ದೆ ಅಂತಂದ್ರೆ ಕಾನೂನು ಕಾನೂನು ಎಲ್ಲರಿಗೂ ಒಂದೇ ಆ ಕಾನೂನಲ್ಲಿ ಉತ್ತರ ಕೊಡ್ತೀವಿ ಅಂತ ಕಾನೂನಿನಲ್ಲಿ ಉತ್ತರ ಕೊಟ್ಟೆ ಅವರಿಗೆ ಅದು ಕೆಲವು ನಮ್ಮ ಮುಖಂಡ್ರ ಹೇಳಿದ್ರು ಎಲ್ಲಿ ಅಂಬೇಡ್ಕರ್ ಸ್ಟಾಚ್ ಹತ್ರ ನಿಂತ್ಕೊಳ್ಳೋದು ತಾಲೂಕ್ ಆಫೀಸ್ ಹತ್ರ ನಿಂತ್ಕೊಳ್ಳೋದು ಏ ಅಷ್ಟೇ ವೆಕಟ್ ಆಗಲ್ಲ ಏ ಅಷ್ಟೇ ವೆಕಟ್ ಆಗಲ್ಲ ಅಂದ್ರೆ ನ್ಯಾಯಾಲಯಕ್ಕೆ ತಪ್ಪು ದಾಖಲೆಗಳನ್ನ ಮತ್ತು ತಪ್ಪು ಸಂದೇಶವನ್ನ ಕೊಟ್ಟು ಅವ್ರು ಸ್ಟೇ ತಂದಿದ್ರು ಆ ಸ್ಟೇ ತರೋವಾಗ ನಮ್ಮ ಏನು ಮುನ್ಸಿಪಲ್ ವಕೀಲರಿರ್ತಾರೆ ಅವರು ಅದಕ್ಕೆ ಅರ್ಜಿಯನ್ನು ಹಾಕ್ಲಿಲ್ಲ ಅವರು ಹಂಗಾಗಿ ಸ್ಟೇ ಬಂತು ಇಲ್ಲಿ ನಿಮ್ಮ ಸ್ಟೇ ಬರ್ತಾ ಇರಲಿಲ್ಲ ಇದಕ್ಕೆ ಇನ್ನು ಇವತ್ತು ಗುದ್ದಲಿ ಪೂಜೆ ತರಾತುರಿಯಲ್ಲಿ ಆಗಿದೆ ಅಂತಂದ್ರೆ ದಲಿತ ಸಂಘಟನೆಗಳ ಒತ್ತಾಯದ ಮೇರೆಗೆ ಇವತ್ತು ಗುದ್ದಲಿ ಪೂಜೆ ಆಗಿರೋದು ಇವತ್ತು ನಾವೇನೋ ಒಂದು ಪಾರ್ಟಿ ಒಂದು ಏನದು ಪಕ್ಷದ ಮುಖಂಡರುಗಳು ನಾವಲ್ಲ ನಾವು ದಲಿತ ಸಂಘಟನೆ ಮುಖಂಡರುಗಳು ಅಂಬೇಡ್ಕರ್ ಅನುಯಾಯಿಗಳು ಯಾರೇ ಆಗ್ಲಿ ಅಂಬೇಡ್ಕರ್ ಮರಣ ವಿಚಾರದಲ್ಲಾಗಲಿ ಅಂಬೇಡ್ಕರ್ ಅವ್ರ ವಿಚಾರದಲ್ಲಾಗಲಿ ಸಮುದಾಯದ ವಿಚಾರದಾಗಲಿ ಯಾರಾದ್ರೂ ಏನಾದ್ರೂ ನಮ್ಮ ವಿರುದ್ಧ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಅದು ಯಾರೇ ಆಗ್ಬೋದು ನಮ್ಮ ಸಮುದಾಯದವರು ಆಗ್ಬೋದು ಇನ್ನೊಬ್ರು ಆಗ್ಬೋದು ಅವರ ವಿರುದ್ಧ ನಾವು ಹೋರಾಟ ಮಾಡಕ್ಕೆ ಸ್ವಲ್ಪ ಸಿದ್ಧವಾಗಿದ್ದೀವಿ ಇನ್ನು ಈ ಇದಕ್ಕೆ ಇನ್ನೂ ಅಡ್ಡಿ ಮಾಡ್ತಾರೆ ಇರ್ಲಿ ಮಾಡ್ಲಿ ಕಾನೂನ್ಗೆ ಹೋಗ್ತೀವಿ ನಾವು ಇನ್ನೂ ಮೇಲೆ ಕಾನೂನು ಇದೆ ಇದ್ರ ಮೇಲೆ ಕಾನೂನು ಇದೆ ಹೋಗ್ತೀವಿ ಆ ಕಾನೂನಲ್ಲಿ ನಾವು ಗೆದ್ದು ಅಂಬೇಡ್ಕರ್ ಅವರು ಕೊಟ್ಟಂತ ಕಾನೂನಿನ ಅರಿವಿಲ್ಲ ಅಂತ ನಮ್ಗೆ ಹೇಳ್ತಾರೆ ಕಾನೂನು ಅರಿವನ್ನು ತೋರಿಸ್ಕೊಟ್ಟಿದ್ದೀವಿ ಇನ್ನೂ ತೋರಿಸ್ತೀವಿ ನಾವು ಯಾವ್ದು ನಿಮ್ಮ ತರ ಎಲ್ಲ ದುಡ್ಡು ಇಸ್ಕೊಂಡು ಯಾರಪ್ಪ ಹೋಗ್ಬಿಟ್ಟು ಕೈ ಕಾಲು ಹಿಡ್ಕೊಂಡು ಯಾರ ನಿಮ್ಮನ್ನ ಫೀಲ್ಡಿಂಗ್ ಮಾಡಿ ನಿಮ್ಮನ್ನ ಕಲಿಸ್ತಾರಲ್ಲ ಅಂತ ಲೀಡರ್ಗಳು ನಾವಲ್ಲ ನಾವು ಮಾರಾಟಕ್ಕಿಲ್ಲ ನಾವು ಓಪನ್ ಆಗಿ ಹೇಳ್ತೀವಿ ನಾವು ಯಾರು ಮಾರಾಟಕ್ಕಿಲ್ಲ ನಾವು ಸ್ವಾಭಿಮಾನದಿಂದ ಬದುಕ್ತಾ ಇದೀವಿ ಇವತ್ತು ಸ್ವಾಭಿಮಾನದಿಂದ ನನ್ನ ಸತ್ತು ಚಿಂತೆ ಇಲ್ಲ ಅದು ಇಲ್ಲಿ ಅಂಬೇಡ್ಕರ್ ಭವನ ಆಗ್ಲೇಬೇಕು ಇದಕ್ಕೆಷ್ಟೇ ಅಡೆತಡೆಗಳು ಬಂದ್ರು ಇದಕ್ಕೆ ಯಾರು ಬೆಂಬಲ ಕೊಡ್ತಾರೋ ಅವರ ಪರವಾಗಿ ನಾವೆಲ್ಲ ಸಂಘಟನೆ ಅವರು ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಆತ್ಮೀಯ ಬಂಧುಗಳೇ ನೀವು ಇವತ್ತು ಬಾಬಾಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ನಮ್ಮ ಜನಪ್ರಿಯ ಶಾಸಕರು ನಮ್ಮನ್ನ ಉದ್ದೇಶಿಸಿ ಮಾತಾಡಿದ್ದಾರೆ ಈ ಸಂದರ್ಭದಲ್ಲಿ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ 20 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತ ಎಲ್ಲ ನನ್ನ ಬಂಧುಗಳಿಗೂ ನಾವು ಪೂರ್ಣ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೇವೆ ಜೊತೆಗೆ ಈ ಒಂದು ಅಂಬೇಡ್ಕರ್ ಭವನ ಸ್ಪೃಶ್ಯ ಮತ್ತು ಅಸ್ಪೃಶ್ಯರ ಒಂದು ಹೋರಾಟ ಕೂಡ ಆಗಿತ್ತು ನಾವು ಯಾವರಿಗೆ ಎದುರುಕೊಳ್ಳೋದಿಲ್ಲ ಏನು ಈ ತಾಲೂಕು ಆಡಳಿತ ಚುಕ್ಕಾಣಿ ಇರಿದ ತಹಸೀಲ್ದಾರ್ ಇದ್ದಾರೆ ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಭಿಕ್ಷೆಯಲ್ಲೇ ತಹಸೀಲ್ದಾರ ಬಂದಿರ್ತಕ್ಕಂಥದ್ದು ಅದನ್ನ ಅವರು ಬರ್ತಿದ್ದಾರೆ ನಾವೆಲ್ಲ ಗುಂಪು ಸಂಘಟನೆ ಕುಕ್ಕೊಂಡು ಮತ್ತೊಂದು ಅದನ್ನ ನಡೆಸ್ತಾ ಇದ್ದೀವಿ ಇವತ್ತು ಏನು ಕಾರ್ ಇದೆ ಎಲ್ಲ ಅಧಿಕಾರ ಇದೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ ಭಿಕ್ಷೆ ಆ ಭಿಕ್ಷೆಯಲ್ಲೇ ನೀಡಿರೋದು ಆ ಋಣ ತೀರಿಸೋದು ಇದ್ರೆ ತೀರಿಸಬೇಕು ಇಲ್ಲ ಅಂದ್ರೆ ಸುಮ್ಮನೆ ಎರಡನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂಗಾರಪೇಟೆಗೆಲ್ಲ ಸೀಮಿತ ಇಡೀ ಭಾರತ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯಕ್ಕೆ ಸಂವಿಧಾನವನ್ನು ಬರ್ಕೊಟ್ಟ ಮಹಾನ್ ವ್ಯಕ್ತಿ ಅವರ ಒಬ್ಬ ಅನುಯಾಯಿಗಳಾಗಿ ನಾವು ನಮ್ಮ ಹೋರಾಟವನ್ನ ತಡೀತೇನೆ ಅಂದ್ರೆ ಅದು ನಮ್ಮ ಮೂರ್ಖತನ ಅದಕ್ಕೆಲ್ಲ ನಾವು ಕೇಳ್ಕೊಡಲ್ಲ ತಾವು ಅಧಿಕಾರ ವಹಿಸಿಕೊಂಡಿರೋ ಕಾಲದಲ್ಲೂ ಕೂಡ ಶಾಸಕರ ವಿರುದ್ಧವಾಗಿ ದಲಿತ ಚಳವಳಿಗಳನ್ನು ಎತ್ತಿಕೊಟ್ಟ ಒಂದು ಪ್ರಯತ್ನ ನಡೀತು ನಮ್ಮ ಒಂದು ಚಳವಳಿ ಇತಿಹಾಸದಲ್ಲಿ ಸುಮಾರು ಏನು ರಾಜ್ಯದಲ್ಲಿ 15 ಮುಖ್ಯಮಂತ್ರಿಗಳನ್ನ ಅಡ್ಡಕ್ಕೆ ನಿಲ್ಲಿಸಿರೋ ಒಂದು ಇತಿಹಾಸ ದಲಿತ ಚಳವಳಿಗಿದೆ ನೀವು ನಮ್ಮ ನಮ್ಮದ್ದು